ಯಾವತ್ತೂ ಕೂಡ 53 ಇಲಾಖೆಯ ಅಧಿಕಾರಿಗಳು ನಿಮ್ಮೂರಿಗೆ ಬಂದು ಟೆಂಟ್ ಹಾಕೊಂಡು ಕೂತ್ಕೊಂಡು ನಿಮ್ಮ ಸಮಸ್ಯೆಯನ್ನ ಕೇಳಿರ್ಲಿಲ್ಲ. ಇವತ್ತು ನಮ್ಮ ಸರ್ಕಾರ ಬಂದ ಮೇಲೆ ನಿಮ್ಮ ಮನೆ ಬಾಗಿಲಿಗೆ ಬಂದು ನಿಮ್ಮ ಸಮಸ್ಯೆಯನ್ನ ಬಗೆಹರಿಸುವಂತ ಕೆಲಸವನ್ನ ಮಾಡ್ತಾ ಇದೀವಿ. ಇದರ ಸದುಪಯೋಗವನ್ನ ನೀವು ಪಡೆದುಕೊಳ್ಳಿ. ನಿಮ್ಮ ಊರಿಗೂ ಕೂಡ ಹಲವಾರು ಅಭಿವೃದ್ಧಿ ಯೋಜನೆಗಳನ್ನ ತಂದಿದೀವಿ. ಶಂಕರೇಗೌಡರು ಬೀದಿ 70 ವರ್ಷದಿಂದ ಆಗಿರಲಿಲ್ಲ, ಅದರ ಅಭಿವೃದ್ಧಿಗೆ 50 ಲಕ್ಷ ರೂಪಾಯಿಯನ್ನ ಹಾಕಿದೀನಿ. ಇನ್ನೇನು ಶೀಘ್ರದಲ್ಲಿ ಟೆಂಡರ್ ಆಗಿ ಆ ರಸ್ತೆಯನ್ನ ನಿಮಗೆ ಜನಕ್ಕೆ ಓಡಾಡೋದಕ್ಕೆ ಮಾಡಿಕೊಡ್ತೀವಿ. ಅದೇ ರೀತಿ ಈ ಸುತ್ತಮುತ್ತಲಿನ ಕಾವೇರಿ ನಿಗಮದಿಂದ 8 ಕೋಟಿ ರೂಪಾಯಿಯನ್ನ ಹಾಕಿದೀವಿ. ಅದು ಟೆಂಡರ್ ಆಗಿದ ತಕ್ಷಣ ನಿಮ್ಮ ಕಟ್ಟೆಗಳದು ಏನು ಅವತ್ತಿಂದ ಬಹಳ ದಿನಗಳಿಂದ ನಿಮ್ಮ ಪಿಕಪ್ ನಾಲೆಗಳು ಅಭಿವೃದ್ಧಿ ಆಗ್ಬೇಕಾಗಿತ್ತು, ಅದನ್ನು ಕೂಡ ಮಾಡ್ತಾ ಇದೀವಿ. ಸರಿ ಸುಮಾರು 1,000 ಕೋಟಿ ರೂಪಾಯಿಯಷ್ಟು ಕೆಲಸಗಳು ಮಂಡ್ಯ ವಿಧಾನಸಭಾ ಕ್ಷೇತ್ರದಲ್ಲಿ ಈಗಾಗಲೇ ಆರಂಭ ಆಗಿವೆ. ಕೆಲವೊಂದು ಟೆಂಡರ್ ಹಂತದಲ್ಲಿದೆ, ಕೆಲವೊಂದು ಟೆಂಡರ್ ಪೂರೈಸಿ ಇನ್ನು ಕೆಲವೇ ದಿನಗಳಲ್ಲಿ ಪೂಜೆ ಮಾಡಿ ಕೆಲಸವನ್ನು ಸ್ಟಾರ್ಟ್ ಮಾಡ್ತೀವಿ. ಇತಿಹಾಸದಲ್ಲಿ ಇಷ್ಟು ಕೆಲಸ ಯಾವತ್ತೂ ಆಗಿರಲಿಲ್ಲ. ಕಿಲಾರದ ಅಭಿವೃದ್ಧಿಗೆ ನಾವು ಮತ್ತೆ ನಮ್ಮ ಸರ್ಕಾರ ಬದ್ಧ ಇದೆ. ಕೆರಗೋಡನ್ನ ಸಮಗ್ರವಾಗಿ ಅಭಿವೃದ್ಧಿ ಮಾಡಿ ಕೆರಗೋಡು ಹೋಬಳಿ ಇದ್ದೆಂದೂ ಕಾಣದಂತ ಅಭಿವೃದ್ಧಿಯನ್ನ ಮುಂದಿನ 4 ವರ್ಷದಲ್ಲಿ ನಾವು ಮಾಡಿ ಕೊಡ್ತೀವಿ. ನಿಮ್ಮ ಭ್ರಷ್ಟಾಚಾರ ರಹಿತ ಅಭಿವೃದ್ಧಿಗೆ ವೇಗ ಕೊಡಬೇಕು ಅನ್ನೋದು ನಮ್ಮ ಸರ್ಕಾರದ ಸಂಕಲ್ಪ. ನಿಮ್ಮ ಎಲ್ಲಾ ಸಮಸ್ಯೆಗಳನ್ನ ನಾವು ಎಷ್ಟೊತ್ತೇ ಆಗ್ಲಿ, ರಾತ್ರಿ 10 ಗಂಟೆ ಬೇಕಾಗ್ಲಿ ನಾವು ಕೂತು ಕೇಳ್ತೀವಿ. ಯಾರು ಗೊಂದಲ ಮಾಡ್ಕೊಳ್ಳದೆ ಒಬ್ಬೊಬ್ಬರಾಗಿ ಬಂದು ನಿಮ್ಮ ಸಮಸ್ಯೆಗಳನ್ನ ಹೇಳಿ. ಅದೇ ರೀತಿ ನಮ್ಮ ಸರ್ಕಾರ 500 ಕೋಟಿ ರೂಪಾಯಿಯಲ್ಲಿ ಶುಗರ್ ಫ್ಯಾಕ್ಟರಿಯನ್ನ ಸಕ್ಕರೆ ಕಾರ್ಖಾನೆಯನ್ನ ಘೋಷಣೆ ಮಾಡಿದೀವಿ. MP ಎಲೆಕ್ಷನ್ ಇನ್ನೇನು 1 ತಿಂಗಳು ಇರೋದ್ರಿಂದ ಅದು ಮುಗಿದ ತಕ್ಷಣ ನಿಮ್ಮ ರೈತರ ಮತ್ತೆ ತಾಯಂದಿರ ಮುಂದಾಳತ್ವದಲ್ಲೇ ಹೊಸ ಶುಗರ್ ಫ್ಯಾಕ್ಟರಿಯನ್ನ ಕಟ್ಟಿ ನಿಮಗೆಲ್ಲ ಇತಿಹಾಸದಲ್ಲಿ ನೀವು ನೋಡಬೇಕಾದಂತ ಒಂದು ಶುಗರ್ ಫ್ಯಾಕ್ಟರಿಯನ್ನ ಕಟ್ಟಿಕೊಡ್ತೀವಿ. ಇದಕ್ಕೆ ನಾನು ಮುಖ್ಯಮಂತ್ರಿಗಳಿಗೆ, ಉಪ ಮುಖ್ಯಮಂತ್ರಿಗಳಿಗೆ, ಉಸ್ತುವಾರಿ ಸಚಿವರಿಗೆ ಧನ್ಯವಾದಗಳನ್ನ ಹೇಳ್ತೀನಿ ಅಂತ ಹೇಳಿ, ಇವತ್ತು ನಿಮ್ಮೆಲ್ಲರ ಆರೋಗ್ಯ ಕೂಡ ಮುಖ್ಯ. ಚಾಮುಂಡೇಶ್ವರಿ ಆಸ್ಪತ್ರೆಯ ವತಿಯಿಂದ ನಿಮ್ಮೆಲ್ಲರಿಗೂ ಉಚಿತವಾಗಿ ಮಾತ್ರೆ ಕೊಡೋದ್ರಿಂದ ಹಿಡಿದು ಯಾವುದೇ ಕಾಯಿಲೆ ಇದ್ರೆ ಶಸ್ತ್ರಚಿಕಿತ್ಸೆಯನ್ನು ಕೂಡ ಉಚಿತವಾಗಿ ಮಾಡಿಕೊಡ್ತಾರೆ. ಕಣ್ಣಿನಿಂದ ಹಿಡಿದು ಎಲ್ಲ ರೀತಿಯ ಶಸ್ತ್ರಚಿಕಿತ್ಸೆಯನ್ನು ಕೂಡ ಉಚಿತವಾಗಿ ಮಾಡಿಕೊಡ್ತಾರೆ ಅಂಬೇಡ್ಕರ್ ಭವನದಲ್ಲಿ. ಅದರ ಉಚಿತವಾದ ಆರೋಗ್ಯ ಶಿಬಿರ ಕೂಡ ನಡೀತಾ ಇದೆ, ಅದರ ಸದುಪಯೋಗವನ್ನ ತರಿಸ್ಕೊಳ್ಳಿ ಅಂತ ಹೇಳಿ ಎಲ್ಲರಿಗೂ ಒಳ್ಳೇದಾಗ್ಲಿ. ನೀವ್ ಯಾರು ಗೊಂದಲ ಮಾಡ್ಕೋಬೇಡಿ, ಎಷ್ಟೊತ್ತಾಲೇ ಆಗ್ಲಿ ನಾವ್ ಇರ್ತೀವಿ, ನಿಮ್ಮ ಸಮಸ್ಯೆಯನ್ನ ಕೇಳ್ತೀವಿ ಅಂತ ಹೇಳಿ ನನ್ನ ಮಾತನ್ನ ಮುಗಿಸ್ತೀನಿ. ಧನ್ಯವಾದಗಳು, ನಮಸ್ಕಾರ.